बाद में मिल जाएगा ಈಗ ನಾವು ವಾರಾಣಸಿಯ ಅಸ್ಸಿ ಘಾಟ್ನಲ್ಲಿದ್ದೇವೆ. ನಮ್ಮ ಜೊತೆಗೆ ಅಶೋಕ್ ಆನಂದ್ಜಿ ಅವರು ಆಮೇಲೆ ಶಿವರಾಮ್ ಅವರು ಇದ್ದಾರೆ. ನಾವು ಈಗ ಪಂಚಕ್ರೋಶಿ ಯಾತ್ರೆಯ ಸಂಕಲ್ಪ ಮಾಡಿದ್ದೇವೆ. ಪಂಚಕ್ರೋಶಿ ಯಾತ್ರೆಯನ್ನು ಮಾಡೋದು ಅಸ್ಸಿ ಘಾಟ್ನಿಂದ ಶುರು ಮಾಡ್ತಾ ಇದ್ದೇವೆ. ಇಲ್ಲಿ ನಾವು ನೋಡಬಹುದು ಹಿಂದ್ಗಡೆಗೆ ಗಂಗಾ ನದಿ ತುಂಬಾ ತುಂಬಿ ಹರಿಯುತ್ತಾ ಇದೆ. ಫುಲ್ಲು ಗಂಗಾ ನದಿ ತುಂಬಾ ಹರಿಯುತ್ತಾ ಇದೆ. ಈಗ ನಾವು ಬಂದಿರತಕ್ಕಂಥದ್ದು ಶ್ರಾವಣ ಮಾಸದಲ್ಲಿ ಬಂದಿರೋದ್ರಿಂದ ಗಂಗೆ ಪೂರ್ತಿ ತುಂಬಿಕೊಂಡಿದ್ದಾಳೆ. ರೌದ್ರಾಕಾರದಲ್ಲಿ ಹರಿಯುತ್ತಾ ಇದ್ದಾಳೆ. ಇದು ಅಸ್ಸಿ ಘಾಟ್. ಮೇಲ್ಗಡೆ ಅಸ್ಸಿ ಸಂಗಮೇಶ್ವರನ ದೇವಸ್ಥಾನ ಇದೆ. ಆ ಒಂದು ಚಿತ್ರಣನ ನಾವು ನೋಡಬಹುದು. ಮೇಲ್ಗಡೆ ಇದೆ ಅಸ್ಸಿ ಸಂಗಮೇಶ್ವರನ ಒಂದು ದೇವಸ್ಥಾನ. ಅದರ ಹಿಂದುಗಡೆ ಲೋಲಾರಕ ಕುಂಡ ಇತ್ಯಾದಿಗಳು ಇದ್ದಾವೆ. ನಾವು ಇಲ್ಲಿ ಸಂಕಲ್ಪ ಮಾಡಿ ಯಾತ್ರೆಯನ್ನು ಶುರು ಮಾಡ್ತಾ ಇದ್ದೇವೆ. ಪಂಚಕ್ರೋಶಿ ಈಗ ಮುಖ್ಯವಾಗಿ ನಾವು ಪಂಚಕ್ರೋಶಿ ಯಾತ್ರಾನ ಪಂಚಕ್ರೋಶಿ ಯಾತ್ರಾನ ನಾವು ಮಾಡುವುದಕ್ಕೆ ಉಪಕ್ರಮಿಸಿದ್ದೇವೆ.